हेलो एवरीवन, वेलकम बैक टू माय चैनल। इवत्तिन वीडियो इज रिगार्डिंग माय सिल्क सारी ब्लाउज डिजाइन कलेक्शंस। नान याव तर ब्लाउज गे डिजाइन मार्सिनी, वर्क मार्सिनी अंत तोरिसिनी। सो इदेल्ला रीसेंट सारीस डिजाइन मार्सिरोदु, विथिन टू इयर्स ओळगे नान इदेल्ला मार्सिरोंत सारीगळु। नानु दावणगेरेयल्लि यावागलू वर्क मार्सिनी। इफ् यु आर् इंट्रेस्टेड, नन्न नंबर न मेन्शन माडिर्तीनि टेलर्दु, अवर हत्र वर्क मार्सि निम् ब्लौसस् न निम् पर्टिक्युलर् टेलर् हत्र स्टिच् मार्स्कोबहुदु। So yeah, without further delay, let's get started. मने गृह प्रवेश टाइम अल्ली अदु ऑलमोस्ट टू इयर्स बैक। सो आवाग वंदु स्लीवलेस ब्लाउज होल्सिदे, अगेन पिंक कलर। अदक्के नानु नेक हत्र स्वल्प हेवी डिजाइन मार्सिदे। सो अदु हिंगिदे नोडि। सो द बोट नेक बरुत्ते, नेक हत्र इतर हेवी डिजाइन इदे, सो दैट नमगे ज्युवेलरी आवश्यकते इरल्ल। लांग ज्युवेलरीस हाकिद्रे साकु, चोकर एनु हाको आवश्यकते इरल्ल। सो मुंदे ई तर इदे, अंड हिंदे क्लोज बरते, इतर हेवी वर्क होल्सिदे। सो आवाग ननगे इदना वर्क मार्सके 1500 एनो तगोंडिद्रु, ईग रेट्स एष्टिदे गोत्तिल्ल। सो नानु जस्ट बरे डिजाइन्स तोर्सिनि, निमगे इष्ट आद्रे इतर नीवु स्टिच मार्स्कोबहुदु। अंड इदु स्लीवलेस। सो ईग तोर्सिरोदु नानु नंद फिफ्त अंद्रे कोने मंगलगौरी टाइम अल्ली पर्चेस माडिदंत सारी। ಇದು ನೇವಿ ಬ್ಲೂ ವಿತ್ ಆರೆಂಜ್ ಕಾಂಬಿನೇಷನ್ ಅಲ್ಲಿತ್ತು. ನಾನು ಆಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಅಂಗಡಿ ಸಿಲ್ಕ್ಸ್ ಇಂದ ಒಂದು ಸಾರಿ ಪರ್ಚೇಸ್ ಮಾಡಿದೆ ಅಂತ ಹೇಳಿದಲ್ಲ. ಸೊ ಆ ಸಾರಿ ಇದು. ಇದಕ್ಕೆ ನನಗೆ ಸೇಮ್ ಬ್ಲೂ ಕಲರ್ ಕಾಂಬಿನೇಷನ್ ಬೇಕಿತ್ತು ಆರೆಂಜ್ ಕಲರ್ ಮೇಲೆ. ಸೊ ನಾನದನ್ನ ಈ ತರ ಸ್ಟಿಚ್ ಮಾಡ್ಸಿದ್ದೀನಿ ನೋಡಿ. ಸೊ ನಾನು ಮುಂಚೆನೆ ಕಾಸಿಂದ ಜುವೆಲ್ರೀಸ್ ಹಾಕಬೇಕು ಅಂತ ನನ್ನ ತಲೆಯಲ್ಲಿತ್ತು, ಯಾಕೆ ಅಂದ್ರೆ ಪೂಜೆ ಟೈಮ್, ಸೊ ಲಕ್ಷ್ಮಿ ಎಲ್ಲ ಇರಲಿ ಅಂತ. ಸೊ ನಾನು ಹಾಗಾಗಿ ಇದಕ್ಕೆ ಕಾಸಿನ ಡಿಸೈನೇ ಮಾಡಿಸಿದೆ ಈ ತರ. ಸೊ ಕಾಸ್ ಬಂದ್ಬಿಟ್ಟು ಸುಮಾರು ಲೋ ಕ್ವಾಲಿಟಿ ಕಾಸ್ನ ಯೂಸ್ ಮಾಡ್ತಾರೆ, ಬಟ್ ಇದು ತುಂಬಾ ದಪ್ಪ ಇದೆ, ಚೆನ್ನಾಗಿದೆ, ಹೆವಿ ಇದೆ. ಆ್ಯಂಡ್ ಇದಕ್ಕೆ ಏನು ನಾವು ವಾಟರ್ ಪ್ರೂಫ್ ಡಿಸೈನ್ ಅಂತ ಏನೋ ಕರೀತಾರೆ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಬ್ಯಾಕಿಂದ ಈ ಥರ ಇದೆ, ಆ್ಯಂಡ್ ಆ್ಯಸ್ ಯೂಶ್ವಲ್ ಫ್ರಂಟ್ ಒಂದು ಸೈಡು ಈ ಥರ ಡಿಸೈನ್ ಬರುತ್ತೆ. ಇದು ತುಂಬ ಜಾಸ್ತಿ ಗ್ರ್ಯಾಂಡ್ ಇರೋದಕ್ಕೆ ನಾನು ಜಾಸ್ತಿ ಹೆವಿ ಡಿಸೈನ್ಸ್ ಮಾಡಿಸಿಲ್ಲ, ಜಸ್ಟ್ ಇಷ್ಟೇ ಡಿಸೈನ್ನ ಮಾಡಿಸ್ತೀನಿ. ಸೊ ಈ ಬ್ಲೌಸ್ ಇದೆಯಲ್ಲ, ಇದರದ್ದು ಸ್ಯಾರಿನ ನಾನು ಮೊಳಕಾಮ್ನೂರಲ್ಲಿ ಪರ್ಚೇಸ್ ಮಾಡಿದೆ. ಮತ್ತೆ ನನ್ನ ಹೋದ ವಿಡಿಯೋಸ್ ಎಲ್ಲ ಹಾಕ್ದಂಗೆ ನೇಯ್ದು ಕೊಟ್ಟಿರ್ತಾರೆ ಸ್ಯಾರಿ ಆ ಥರದ್ದು. ಸೊ ಸೇಮ್ ಕಲರ್ ಸ್ಯಾರಿ ಇದೆ, ಅದಕ್ಕೆ ಗೋಲ್ಡ್ ಕಲರ್ ಬಾರ್ಡರ್ಸ್ ಇದೆ, ಅದಕ್ಕೆ ನಾನು ಈ ಥರ ಡಿಸೈನ್ಸ್ ಮಾಡಿಸಿದೆ. ಮಧ್ಯ ಮಧ್ಯ ಸಣ್ಣ ಸಣ್ಣ ಫ್ಲವರ್ಸ್ ಮಾಡಿಸ್ತೀನಿ. ಈ ಕಡೆ ಒಂದು ಪಿಕಾಕ್, ಇಲ್ಲಿನೂ ಕೂಡ ಒಂದು ಪಿಕಾಕ್. ಸೇಮ್ ಈ ಸೈಡ್ ಕೂಡ, ಅಂಡ್ ಬಾರ್ಡರ್ಗೆ ಜಸ್ಟ್ ಈ ತರ ಸಣ್ಣದಾಗಿ ಡಿಸೈನ್ ಮಾಡಿಸಿದ್ದೀನಿ. ಅಗೇನ್ ಸೆರೆಗೆ ಯಾವ ಕಡೆ ಬರಲ್ವೋ ಆ ಕಡೆ ಈ ತರ ಡಿಸೈನ್ ಮಾಡಿಸ್ತೀನಿ. ಈ ವರ್ಕ್ ತುಂಬಾ ಇಷ್ಟ ಆಯ್ತು, ಇದೆಲ್ಲ ಸ್ವಲ್ಪ ನಾಜೂಕ್ ವರ್ಕ್, ಬೀಟ್ಸ್ ಇದೆ ಮತ್ತೆ ಥ್ರೆಡ್ ವರ್ಕ್ ಸಹಿತ ಇದೆ. ನೈಟ್ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇದನ್ನ ವೇರ್ ಮಾಡಿದ್ರೆ. ಈ ಬ್ಲೌಸ್ ನ ಸುಮಾರು ಜನ ನೋಡಿದಿರ ಅಂತ ಕಾಣುತ್ತೆ ನನ್ನ ಹಳೆ ವಿಡಿಯೋದಲ್ಲಿ. ನನ್ನ ತಂಗಿ ಮದ್ವೆಗೆ ಈ ರೆಡ್ ಕಲರ್ ಸಾರಿ ಕಲ್ಲೂರಲ್ಲಿ ಪರ್ಚೇಸ್ ಮಾಡಿದೆ. ಸೊ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಈ ಕ್ರೀಮ್ ಕಲರ್ ಬ್ಲೌಸ್ ಹೊಲಿಸಿದ್ದೆ. ಸೊ ನಾನು ಇದನ್ನ ಪಿಂಟ್ರೆಸ್ಟ್ ಅಲ್ಲಿ ನೋಡಿ ಹೊಲಿಸಿದ್ದು. ಈ ವರ್ಕ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅರೌಂಡ್ 3000 ಆರ್ 3500 ಈ ವರ್ಕ್ ತಗೊಂಡ್ರು ಅನ್ಸುತ್ತೆ, ನನಗೆ ಅಷ್ಟು ಕರೆಕ್ಟ್ ಆಗಿ ಜ್ಞಾಪಕ ಇಲ್ಲ. ಸೊ ಶೋಲ್ಡರ್ ಅಲ್ಲಿ ಈ ತರ ಸಣ್ಣ ಸಣ್ಣ ವರ್ಕ್ಸ್ ಮಾಡಿಸ್ತೀನಿ. ಇದು ಬ್ಯಾಕ್ ಡಿಸೈನ್. ಮಧ್ಯದಲ್ಲಿ ಅಗೇನ್ ದೋಸ್ ವಾಟರ್ ಪ್ರೂಫ್ ಡಿಸೈನ್ಸ್, ಥ್ರೆಡ್ ವರ್ಕ್ ಕೂಡ ಮಾಡಿದ್ದಾರೆ, ಮತ್ತೆ ಸಣ್ಣ ಸಣ್ಣ ಬೀಡ್ ವರ್ಕ್ ಕೂಡ ಮಾಡಿದ್ದಾರೆ ಇಲ್ಲಿ. ಹಾಗೂ ಇದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಈ ಫ್ಲವರ್ಸ್, ಆಕ್ಚುಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ. ನಾನು ಮಾಡಿಸೋದು ಯಾವಾಗಲೂ ಮತ್ತು ನನಗೆ ರೀಸನಬಲ್ ಕೂಡ ಅನಿಸುತ್ತೆ ಇವ್ರ ಹತ್ರ ಮಾಡ್ಸೋಕ್ಕೆ. ಸೊ ಸೆರೆಗೆ ಯಾವ ಕಡೆ ಬರಲ್ಲ ಆ ಕಡೆದು ಮತ್ತೆ ಸೇಮ್ ವರ್ಕ್.
ತುಂಬಾ ಜನ ಕೇಳಿದ್ರು ನನಗೆ ಇದನ್ನ ಆ ಟೈಮ್ ಅಲ್ಲಿ ಎಲ್ಲಿ ಮಾಡ್ಸಿದ್ದು ಅಂತ ಸೋ ಇಫ್ ಎನಿವನ್ ಇಂಟ್ರೆಸ್ಟೆಡ್ ನಾನು ಅವರ ನಂಬರ್ ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇದು ನೆಕ್ಸ್ಟ್ ಬ್ಲೌಸ್ ನಿಮಗೆ ಫೋಟೋದಲ್ಲಿ ಬ್ಲೂ ಅನ್ಸ್ತಾ ಇದೆ ಬಟ್ ಇದು ಡಿಸ್ಟೆಂಪರ್ ಕಲರ್ ಪ್ಯೂರ್ಲಿ ಡಿಸ್ಟೆಂಪರ್ ಕಲರ್ ಈ ಸೀರೆ ಕಾಂಬಿನೇಷನ್ ಡಿಸ್ಟೆಂಪರ್ ವಿತ್ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ ಇತ್ತು ಹಾಗಾಗಿ ನಾನು ಈ ತರ ವರ್ಕ್ ಮಾಡಿಸಿ ನೇವಿ ಬ್ಲೂ ಕಲರ್ ದು ಲೈಟ್ ಆಗಿ ಬಾರ್ಡರ್ ಕೊಟ್ಟೆ ಸೋ ಸೀರೆ ತುಂಬಾನೇ ಗ್ರ್ಯಾಂಡ್ ಇದೆ ಹಾಗಾಗಿ ನಾನು ಬ್ಲೌಸ್ ನ ಸ್ವಲ್ಪ ಜಾಗ ಬಿಟ್ಟಿದ್ದೀನಿ ಜಾಸ್ತಿ ತುಂಬಿಸಿಲ್ಲ ಸೋ ಸ್ಲೀವ್ಸ್ ಮಾತ್ರ ಸ್ವಲ್ಪ ಡಿಸೈನ್ ಮಾಡ್ತೀನಿ ನೋಡಬಹುದು ಇಲ್ಲಿ ಬಾರ್ಡರ್ಸ್ ಸೇಮ್ ನೇವಿ ಬ್ಲೂ ಇದೆ ಮಧ್ಯದಲ್ಲಿ ನೇವಿ ಬ್ಲೂ ಕಲರ್ ಬೀಡ್ ಹಾಕಿ ಒಂದರ ಪಿಕಾಕ್ ಡಿಸೈನ್ ಮಾಡಿದ್ದಾರೆ ಇದು ಥ್ರೆಡ್ ವರ್ಕ್ ಅಲ್ಲ ಪೂರ್ತಿ ದಪ್ಪ ಗೋಲ್ಡನ್ ತಂತಿಯಲ್ಲಿ ಮಾಡಿದ್ದಾರೆ ವರ್ಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂಡ್ ಪೋರ್ಟ್ಲೀಸ್ ನ ಈ ತರ ಹಾಕಿದ್ದಾರೆ ಮುಂದೆ ಸ್ವಲ್ಪ ಈ ತರ ವರ್ಕ್ ಕೂಡ ಮಾಡಿದ್ದಾರೆ ಸೋ ಈ ಬ್ಲೌಸ್ ಅಂತೂ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸೋ ಈ ತರ ಬೀಡ್ಸ್ ಫಾಲಿಂಗ್ ಬೀಡ್ಸ್ ತರ ಮಾಡ್ತೀನಿ ಅಂಡ್ ಮಧ್ಯ ಮಧ್ಯ ಸಣ್ಣ ಸಣ್ಣ ಫ್ಲವರ್ಸ್ ಮಾಡ್ತೀನಿ ಅಂಡ್ ಪೋರ್ಟ್ಲೀಸ್ ಎಲ್ಲ ಈ ತರ ಇದೆ ಸೋ ಈ ವರ್ಕ್ ನಿಮಗೆ ನೋಡಕ್ ಚೆನ್ನಾಗಿ ಕಾಣ್ತಿದೆ ಅಲ್ಲ ಗೊತ್ತಿಲ್ಲ ಬಟ್ ನೀವು ಹಾಕೊಂಡಾಗ ಮಾತ್ರ ತುಂಬಾನೇ ರಾಯಲ್ ಲುಕ್ ಅದು ನೀವು ಡಾರ್ಕ್ ಕಲರ್ ಮೇಲೆ ಮಾಡ್ತಿರಂತೂ ಇನ್ನ ತುಂಬಾ ಚೆನ್ನಾಗಿ ಕಾಣುತ್ತೆ ಸೋ ನೀವು ಈ ಡಿಸೈನ್ ನ ಒಂದ್ಸಲ ಟ್ರೈ ಮಾಡಿ ನೋಡಲೇಬೇಕು ಸೊ ನಿಮಗೆ ಈ ಡಿಸೈನ್ ಹಿಂಗೆ ನೋಡಿದಾಗ ತುಂಬಾ ಚೆನ್ನಾಗಿ ಅನ್ಸಲ್ಲ ಆಸ್ ಐ ಸೆಡ್ ಬಿಫೋರ್ ಒಂದ್ ಸತಿ ಮಾಡ್ಸ್ ನೋಡಿ ಈ ತರ ಡಿಸೈನ್ ತುಂಬಾ ಇಷ್ಟಪಡ್ತೀರಾ ಸೊ ನಾನು ಮೈಸೂರು ಸಿಲ್ಕ್ ಸಾರಿಗೆ ಸೇಮ್ ಕಲರ್ ದು ಒನ್ ಶೇಡ್ ಲೈಟರ್ ಸಾರಿಗೆ ಒನ್ ಶೇಡ್ ಡಾರ್ಕರ್ ಶೇಡ್ ಇರುವಂತಹ ವೆಲ್ವೆಟ್ ಕಲರ್ ಬ್ಲೌಸ್ ತಗೊಂಡೆ ಸೊ ಇದೆಲ್ಲ ಬ್ಲೌಸ್ ಪೀಸ್ ಅಲ್ಲೇ ಬಂದಂತಹ ವರ್ಕ್ ಇದು ಸೊ ಇದು ಮಾತ್ರ ಎಕ್ಸ್ಟ್ರಾ ವರ್ಕ್ ಮಾಡ್ಸಿರೋದು ನಾನು ಸೊ ಈ ತರ ವರ್ಕ್ ಮಾಡ್ಸಿದೆ ಜಸ್ಟ್ ಫಾರ್ ಹ್ಯಾಂಡ್ಸ್ ಅಂಡ್ ಇದು ಬೋಟ್ ನೆಕ್ ಬಂದಿದೆ ಮುಂದೆ ಅಂಡ್ ಹಿಂದೆ ಈ ತರ ಡೀಪ್ ವಿ ಸೊ ಹಿಂದೆ ಡೀಪ್ ವಿ ಇದ್ರೆ ಇದು ನಿಮ್ಮ ಬಾಡಿನ ಸ್ವಲ್ಪ ಸ್ಲಿಮ್ಮಿಂಗ್ ಎಫೆಕ್ಟ್ ಕೊಡುತ್ತೆ ನಿಮ್ಮ ಬಾಡಿಗೆ ಸೊ ನೆಕ್ಸ್ಟ್ ನೀವು ಯಾರು ಹೊಲ್ಸೋರಿದ್ರೆ ಈ ತರ ಟ್ರೈ ಮಾಡಿ ನೋಡಿ ಹಿಂದೆ ಅಥವಾ ಮುಂದೆ ಯಾವ್ದಾದ್ರು ಒಂದ್ ಸೈಡ್ ಅಲ್ಲಿ ಡೀಪ್ ವಿ ನೆಕ್ ಇಡ್ಸ್ರಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂಡ್ ನನಗೆ ಈ ವೆಲ್ವೆಟ್ ಬ್ಲೌಸ್ ತುಂಬಾ ಇಷ್ಟ ಆಯ್ತು ನೆಕ್ಸ್ಟ್ ನಾನು ಯಾವ್ದಾದ್ರು ಮೈಸೂರು ಸಿಲ್ಕ್ ತಗೊಂಡ್ರು ಈ ತರ ವೆಲ್ವೆಟ್ ಬ್ಲೌಸಸ್ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ನೀವು ಒಂದ್ಸೆ ಟ್ರೈ ಮಾಡಿ ನೋಡಿ ಇದು ಅಷ್ಟೇ ನನ್ನ ತಂಗಿ ಮದುವೆ ಟೈಮ್ ನಲ್ಲಿ ಹೊಲಿಸಿದಂತಹ ಸೀರೆ ಅಂದ್ರೆ ಆಲ್ಮೋಸ್ಟ್ ಒಂದು 8 ಮಂತ್ಸ್ ಬ್ಯಾಕ್ ಅಂತ ಹೇಳ್ಬೋದು ಸೊ ಇದು ಸಿಲ್ವರ್ ವಿತ್ ಬ್ಲೂ ಕಲರ್ ಇದ್ರ ಮೇಲೆ ಏನ್ ವರ್ಕ್ ಮಾಡಿದ್ರು ಕಾಣಿಸಲ್ಲ ಸೊ ಹಾಗಾಗಿ ನಾನು ಲೈಟ್ ಆಗಿ ಪರ್ಲ್ ವರ್ಕ್ ಮಾಡಿಸಿದೆ ಈ ತರ ಯಾಕೆ ಅಂದ್ರೆ ಈ ತರ ಗ್ರ್ಯಾಂಡ್ ಸೀರೆ ವರ್ಕ್ ಇಲ್ದಂಗಿದ್ರು ಚೆನ್ನಾಗಿ ಕಾಣಿಸಲ್ಲ ಏನಾದ್ರು ಸ್ವಲ್ಪನಾದ್ರು ವರ್ಕ್ ಇರಬೇಕು ಸೊ ಇದೆಲ್ಲ ಕಾಣಿಸುತ್ತೆ ಸೊ ಕಾಣಿಸೋ ಹಂಗೆ ಸ್ವಲ್ಪ ವೈಟ್ ಪರ್ಲ್ ಅಲ್ಲಿ ಈ ತರ ಡಿಸೈನ್ ಮಾಡಿಸಿದೆ ನಾನು ಆಕ್ಚುಲಿ ಇವರಿಗೆ ನಾನು ಸ್ವಲ್ಪ ದೊಡ್ಡ ದೊಡ್ಡ ಪರ್ಲ್ಸ್ ಹಾಕಕ್ಕೆ ಕೇಳಿದ್ದೆ ಬಟ್ ಅವರು ಸಣ್ಣ ಸಣ್ಣ ಪರ್ಲ್ಸ್ ಹಾಕಿದ್ದಾರೆ ಅಂಡ್ ಮುಂದೆ ಬಂದ್ಬಿಟ್ಟು ಸೇಮ್ ಡಿಸೈನ್ ಕಂಟಿನ್ಯೂಸ್ ಸೊ ಇದು ಉಟ್ಟದಟ್ಟಿ ಫಂಕ್ಷನ್ಗೆ ನಮ್ಮಮ್ಮ ಉಟ್ಕೊಂಡಂತಹ ಸಾರಿಯ ಬ್ಲೌಸ್ ಇದು ಒಂಥರ ರಾಯಲ್ ಬ್ಲೂ ಕಲರ್ ತುಂಬಾನೇ ಚೆನ್ನಾಗಿದೆ ಸಾರಿ ನಾನು ಎಲ್ಲಾದ್ರೂ ಫೋಟೋಸು ಯಾವ್ದಿದೆಯೋ ಅದನ್ನ ನಿಮಗೆ ಸೈಡ್ ಅಲ್ಲಿ ಹಾಕಿರ್ತೀನಿ ನೋಡಬಹುದು ಹೆಂಗ್ ಕಾಣುತ್ತೆ ಅಂತ ಸೊ ಇದು ಪ್ಯಾಟರ್ನ್ ಕೂಡ ತುಂಬಾ ಚೆನ್ನಾಗಿದೆ ಒಂಥರ ರೌಂಡ್ ರೌಂಡ್ ಒಳಗೆ ಏನೇನೋ ಒಂಥರ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತ ಅದು ಈ ಕಲರ್ ಮೇಲಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ಯಾ ಇದಿಷ್ಟು ನನ್ನ ಸೀರೆಗಳ ಬ್ಲೌಸ್ಗಳ ವರ್ಕ್ ಮಾಡಿರುವಂತಹ ಪ್ಯಾಟರ್ನ್ಸ್ ಮತ್ತೆ ಡಿಸೈನ್ಸ್ ನಿಮಗೆ ತೋರಿಸಿದ್ದೀನಿ ಸೊ ಇನ್ನ ಸುಮಾರು ಇದೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ತೋರಿಸ್ತೀನಿ ಯಾವಾಗಾದ್ರೂ ಸೊ ಹೋಪ್ ಯು ಆರ್ ಲೈಕ್ ಇಟ್ ನಿಮಗೆ ವರ್ಕ್ ಮಾಡಿದಂತಹ ವ್ಯಕ್ತಿಯ ನಂಬರ್ ಮತ್ತೆ ಇನ್ಫಾರ್ಮೇಶನ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಎಮ್ ಡೈರೆಕ್ಟ್ಲಿ ಸೊ ಯಾ ದಟ್ ವಾಸ್ ಇಟ್ ಅಬೌಟ್ ಟುಡೇಸ್ ವಿಡಿಯೋ ಹೋಪ್ ಯು ಆರ್ ಲೈಕ್ ಇಟ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ